ಕರೆಸಿಗೆ ನಾವು ಮುಂದೆ ಸಿದ್ಧಿಗೋಗೋಣ. ಇದು BJP ವರ್ಸಸ್ ಮಾಜಿ BJP ನಾಯಕನ ನಡುವಿನ ವಾಕ್ ಸಮರ. BJP ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡುತ್ತೆ, ಆದರೆ ಹಿಂದೂಗಳಿಗೆ ದೇವಸ್ಥಾನಗಳಿಗೆ ಏನು ಮಾಡಿಲ್ಲ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡಿ BJP ವಿರುದ್ಧ ಕೆಂಡ ಕಾರಿದ್ದಾರೆ. BJP ಅವರಿಗೆ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಅಧಿಕಾರದಲ್ಲಿದ್ದರಪ್ಪ 4 ವರ್ಷ ಏನು ಮಾಡಿದ್ರು, ಆದರೆ ಅಂಜನಾದ್ರಿ ಹೆಸರಿನಲ್ಲಿ ರಾಜಕೀಯ ಮಾತ್ರ ಮಾಡ್ತಾರೆ, ರಾಜಕಾರಣ ಮಾಡೋದು ಮಾತ್ರ ಗೊತ್ತು ಅವ್ರಿಗೆ ಅಂತ ಆರೋಪವನ್ನು ಮಾಡಿದ್ದಾರೆ. BJP ಅವರು ಪ್ರತಿ ವಿಚಾರದಲ್ಲೂ ರಾಜಕೀಯ ಮಾಡ್ತಾರೆ ಅಂತ KRPP ಶಾಸಕ ಜನಾರ್ದನ್ ರೆಡ್ಡಿ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊಪ್ಪಳದಲ್ಲಿ ಮಾತಾಡಬೇಕಾದ್ರೆ ಅವರು ಕೇವಲ ಬಾಯಿ ಮಾತಿಗೆ ಮಾತ್ರ ಹಿಂದುತ್ವ ಅಂದರೆ ಸಾಲದು, ಕಳೆದ 4 ವರ್ಷಗಳಲ್ಲಿ ರಾಜ್ಯದಲ್ಲಿ ನೀವು ಏನು ಮಾಡಿದ್ದೀರಿ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆಯನ್ನು ಮಾಡಿದರು. ಇದೇ ವಿಚಾರವಾಗಿ CM ಸಿದ್ದರಾಮಯ್ಯನನ್ನು ಭೇಟಿಯಾಗಿ ಅಭಿವೃದ್ಧಿ ಮಾಡುವಂತೆ ಮನವಿ ಮಾಡಿದ್ದೇನೆ, ಅಭಿವೃದ್ಧಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಅಂತ ಅವ್ರಿಗೆ ನಾನು ಹೇಳಿದ್ದೇನೆ, ಈಗಾಗಲೇ 120 ಕೋಟಿ ರೂಪಾಯಿ ಅನುದಾನ ಮೀಸಲಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು. ಹಲವಾರು ಉದ್ಯಮಿಗಳ ಜೊತೆ ಮಾತನಾಡಿ ಅಯೋಧ್ಯೆ ತಿರುಪತಿ ಮಾದರಿಯಲ್ಲಿ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿ ಮಾಡ್ತೇನೆ, ಆಗಸ್ಟ್ನಲ್ಲಿ ದೇಶದ ಪ್ರಮುಖ ವಾಸ್ತುಶಿಲ್ಪಿಗಳನ್ನು ಕರೆಸಲಾಗ್ತಾ ಇದೆ, ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಕೂಡ ಹೋಗಿ ಅಭಿವೃದ್ಧಿಗೆ ಹಣ ತರ್ತೇನೆ ಅಂತ ರೆಡ್ಡಿ ಅವರು ಹೇಳಿದರು. ಇನ್ನು ಮಳೆ ವಿಚಾರವಾಗಿ ಮಾತನಾಡಿದ ಜನಾರ್ದನ್ ರೆಡ್ಡಿ, ನಮ್ಮ ತುಂಗಭದ್ರಾ ಡ್ಯಾಮ್ನಲ್ಲಿ ಈಗಾಗಲೇ ಸಾಕಷ್ಟು ನೀರು ಬಂದಿದೆ, 30 TMC ನೀರಿದ್ದರೆ ನೀರು ಬಿಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಸಚಿವ ಶಿವರಾಜ್ ತಂಗಡಿಯವ್ರಿಗೂ ಮೀಟಿಂಗ್ ಮಾಡ್ತೇವೆ ಅಂತಾರೆ, ಬಹುಶಃ ಅವರಿಗೆ ಮಾಹಿತಿಯ ಕೊರತೆ ಇರಬಹುದು ಅಂತ ಶಿವರಾಜ್ ತಂಗಡಿ ಅವರ ಕಾಲನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳಿದರು. ಸೊ ಜನಾರ್ದನ್ ಅವರ ಒಂದು ಮಾತಿನ ಅರ್ಥದಲ್ಲಿ ಪ್ರಮುಖವಾಗಿ BJP ಅವರಿಗೆ ರಾಜಕಾರಣ ಮಾಡೋದಕ್ಕೆ ಹಿಂದುತ್ವ ಬೇಕು, ಅಂಜನಾದ್ರಿ ಬೇಕು, ಆಂಜನೇಯ ಬೇಕು, ಜೈ ಬಜರಂಗ ಬಲಿ ಅಂತಾರೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ, ಅಭಿವೃದ್ಧಿ ಮಾಡಲಿಲ್ಲ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಚಾನ್ಸ್ ಇದೆ, ನೀವು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ಅಭಿವೃದ್ಧಿ ಮಾಡ್ತಾರೆ, ಅಯೋಧ್ಯೆ ತಿರುಪತಿ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹಿಂದೆ ಕೂಡ ಹೇಳಿದರು ಚುನಾವಣೆಯ ಸಂದರ್ಭದಲ್ಲಿ. ಗೆದ್ದಿದ್ದಾರೆ, ಶಾಸಕರಾಗಿದ್ದಾರೆ, ಬಟ್ ಬರೀ ಶಾಸಕರಾಗಿದ್ದರೆ ಸಾಕಾಗಲ್ಲ, ಅಷ್ಟು ಮಾಡೋದಕ್ಕೆ ಸರ್ಕಾರದ ಒಂದು ಸಹಾಯ ಬೇಕಾಗುತ್ತೆ. ನೋಡೋಣ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತಾ ಸಿದ್ದರಾಮಯ್ಯ ಸರ್ಕಾರ, ವೆಯ್ಟ್ ಮಾಡೋಣ. ಎಸ್ ನಾವು ಮುಂದಕ್ಕೆ ಹೋಗೋಣ.